ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶಕುನಗಳಲ್ಲಿ ಒಳ್ಳೆಯದು ಇರುತ್ತದೆ, ಕೆಟ್ಟದ್ದು ಇರುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ಯಾವುದೇ ವಸ್ತುವಾಗಲಿ ಅಥವಾ ಪ್ರಾಣಿಯಾಗಲಿ, ಅದು ಎಲ್ಲಿ ಮತ್ತು ಹೇಗೆ ಕಾಣಿಸುತ್ತದೆ ಎನ್ನುವುದರ ಮೇಲೆ ಈ ಶಕುನಗಳು ನಿರ್ಧಾರವಾಗಿರುತ್ತವೆ ಎಂದು ಶಕುನ ಶಾಸ್ತ್ರ ಪಂಡಿತರು ಹೇಳುತ್ತಾರೆ. ಆ ಶಕುನ ತಿಳಿಸುವ ಜೀವಿಗಳಲ್ಲಿ ಈ ಹಲ್ಲಿಯೂ ಒಂದು. ಬಹಳ ಮಂದಿ ಹಲ್ಲಿಯನ್ನು ನೋಡಿ ಭಯಬೀಳುತ್ತಾರೆ. ನಿಜ ಹೇಳಬೇಕೆಂದರೆ ಹಲ್ಲಿಯು ಅಷ್ಟೊಂದು ಭಯಬೀಳಿಸುವ ಜೀವಿಯಲ್ಲ. ಆದರೆ ಹಲ್ಲಿಯಿಂದ ನಮ್ಮ ಜೀವನದಲ್ಲಿ ಕೆಲವೊಂದು ಒಳ್ಳೆಯದು ನಡೆಯುತ್ತದೆಂದು ಪಂಡಿತರು ಹೇಳುತ್ತಾರೆ. ಹಲ್ಲಿ ಕಾಣಿಸುವ ಸಂದರ್ಭ ಮತ್ತು ಅದು ನಮ್ಮ ದೇಹದ ಮೇಲೆ ಎಲ್ಲಿ ಬಿದ್ದಿತು ಎಂಬ ಅಂಶವನ್ನಾಧರಿಸಿ ವಿವಿಧ ರೀತಿಯ ಅದೃಷ್ಟಗಳಿರುತ್ತವೆ ಎನ್ನುತ್ತಿದ್ದಾರೆ. ಹಾಗೆಯೇ ಮನೆಯ ಪೂಜಾ ಮಂದಿರದಲ್ಲಿ ದೇವರ ಫೋಟೋ ಹಿಂದೆ ಹಲ್ಲಿಗಳು ತಿರುಗಾಡುತ್ತಾ ಇರುತ್ತವೆ. ಇದು ಶುಭವ ಅಥವಾ ಅಶುಭವ? ದೇವರ ಫೋಟೋ ಹಿಂದೆ ಹಲ್ಲಿ ಇದ್ದರೆ ಯಾವ ಸೂಚನೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ಹಲ್ಲಿಯು ಮೇಲಿನಿಂದ ನಿಮ್ಮ ದೇಹದ ಮೇಲೆ ಬಿದ್ದರೆ ಅದು ಶುಭ ಸಂಕೇತವೆಂದು ಭಾವಿಸಬೇಕು. ಪುರಾಣಗಳ ಪ್ರಕಾರ ನಿಮಗೆ ಮತ್ತಷ್ಟು ಸಂಪತ್ತು ಲಭಿಸುತ್ತದೆ. ಹಲ್ಲಿ ನಿಮ್ಮ ಕತ್ತಿನ ಭಾಗದಲ್ಲಿ ಬಿದ್ದರೆ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ ಮತ್ತು ನಿಮಗೆ ಒಳ್ಳೆಯದಾಗುತ್ತದೆ. ಆದರೆ ಈ ಹಲ್ಲಿ ಬೀಳುವುದು ಕಾಕತಾಳೀಯವಾಗಿರಬೇಕು ಅಥವಾ ಅಕಸ್ಮಾತ್ ಆಗಿ ಬೀಳಬೇಕು. ಅದಲ್ಲದೆ ಬಲವಂತವಾಗಿ ಹಲ್ಲಿಯನ್ನು ಮೈ ಮೇಲೆ ಬೀಳಿಸಿಕೊಳ್ಳಬಾರದು. ಹಾಗೆಯೇ ಹಲ್ಲಿ ನಿಮ್ಮ ತಲೆಯ ಮೇಲೆ, ಕೆಳತುಟಿಗಳ ಮೇಲೆ, ಹೊಕ್ಕಳ ಮೇಲೆ, ತೊಡೆಗಳ ಮೇಲೆ ಮತ್ತು ಮೊಣಕಾಲುಗಳ ಮೇಲೆ ಬಿದ್ದರೆ ಅದು ಶುಭ ಸಂಕೇತವೆಂದು ಶಕುನ ಶಾಸ್ತ್ರ ಹೇಳುತ್ತಿದೆ. ಇದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ. ಹಲ್ಲಿಯು ಅಪ್ಪಿತಪ್ಪಿಯು ನಿಮ್ಮ ಕಣ್ಣುಗಳ ಮೇಲೆ ಬಿದ್ದರೆ ಅದು ಅಶುಭ. ಆಗ ನಿಮ್ಮ ಸಂಪತ್ತು ಕಡಿಮೆಯಾಗುತ್ತದೆ. ಹಾಗೆಯೇ ಹಲ್ಲಿ ಮನೆಯೊಳಗೆ ಬರುತ್ತಾ ಕೂಗಿದರೆ ಅಥವಾ ಲೊಚಗುಟ್ಟಿದರೆ ಅದು ನಿಮಗೆ ಶುಭ ಸಂಕೇತ. ನಿಮಗೆ ಅತೀ ದೊಡ್ಡ ಮೊತ್ತದಲ್ಲಿ ಹಣವು ಬರುತ್ತದೆ. ಆದರೆ ಹಲ್ಲಿಯು ನಿಮ್ಮ ಎಡಭಾಗದ ಭುಜದ ಮೇಲೆ ಬಿದ್ದರೆ ನಿಮ್ಮ ಮನೆಯ ಕುಟುಂಬ ಸದಸ್ಯರ ಮಧ್ಯೆ ವಿವಾದಗಳು ಮತ್ತು ಒಳಜಗಳಗಳು ನಡೆಯುವ ಸೂಚನೆ ಎಂದು ಹೇಳುತ್ತಾರೆ ಪಂಡಿತರು. ನೀವು ಪೂರ್ವ, ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳ ಕಡೆ ಹೋಗಬೇಕಾದರೆ ನಿಮಗೆ ಹಲ್ಲಿಯ ಶಬ್ದ ಕೇಳಿಸಿದರೆ ನೀವು ಕೈಗೊಂಡಂತಹ ಕೆಲಸಗಳು ಪೂರ್ತಿಯಾಗಿ ಲಾಭವು ಪ್ರಾಪ್ತಿಯಾಗುತ್ತದೆ ಮತ್ತು ನೀವು ಉನ್ನತ ಸ್ಥಾಯಿಗೆ ಹೋಗುತ್ತೀರಾ ಎಂದು ಹೇಳುತ್ತಾರೆ. ಈಶಾನ್ಯ ದಿಕ್ಕಿನಿಂದ ಹಲ್ಲಿ ಮನೆಯೊಳಗಡೆ ಬಂದರೆ ಅದು ಶುಭ ಸೂಚಕ. ಅದನ್ನು ಮನೆಯಲ್ಲಿರುವಂತೆ ನೋಡಿಕೊಳ್ಳಿ. ಅದರಿಂದ ಬಹಳಷ್ಟು ಲಾಭಗಳಾಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಸ್ನೇಹಿತರೆ, ನಾವು ನಮ್ಮ ಮನೆಗಳಲ್ಲಿ ಹಲ್ಲಿ ಕಾಣಿಸಿದರೆ ಸಾಕು, ಅಸಹ್ಯವಾಗಿ ಇದೊಂದು ಸಮಸ್ಯೆ ಎಂದು ಫೀಲ್ ಆಗುತ್ತೇವೆ. ಹಲ್ಲಿಗಳು ಮನೆಯಲ್ಲಿರುವುದು ಮತ್ತು ತಿರುಗಾಡುವುದನ್ನು ಯಾರೂ ಕೂಡ ಇಷ್ಟಪಡುವುದಿಲ್ಲ. ಆದರೆ ಈ ಹಲ್ಲಿಗಳು ಮನೆಯಲ್ಲಿ ತಿರುಗುತ್ತಿದ್ದರೆ ಕೆಲವು ಆಶ್ಚರ್ಯಕರ ಸಂಕೇತಗಳನ್ನು ಕೊಡುತ್ತವೆ ಎಂದು ಶಕುನ ಶಾಸ್ತ್ರ ಹೇಳುತ್ತದೆ. ಈ ಹಲ್ಲಿಗಳಿಗೆ ಭವಿಷ್ಯತ್ತಿನ ಬಗ್ಗೆ ಕೆಲವು ಸೂಚನೆಗಳು ಮೊದಲೇ ತಿಳಿದಿರುತ್ತವಂತೆ. ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಕೂಡ ಹಲ್ಲಿಗಳ ಬಗ್ಗೆ ಉಲ್ಲೇಖವಿದೆ. ಅವು ದೇವರ ಶಾಪದ ಕಾರಣದಿಂದಲೇ ಮನೆಗಳಲ್ಲಿ ಮನುಷ್ಯರಿಗೆ ಉಪಯೋಗವಾಗುವ ಹಾಗೆ ಇರುತ್ತವೆ. ಅವುಗಳಿಗೆ ಭವಿಷ್ಯತ್ತಿನ ಬಗ್ಗೆ ಕೆಲವು ಸೂಚನೆಗಳು ಮೊದಲೇ ತಿಳಿದಿರುತ್ತವಂತೆ. ಮನುಷ್ಯರು ಕೂಡ ಊಹಿಸಲಾರದ ವಿಷಯಗಳನ್ನು ಈ ಹಲ್ಲಿಗಳು ಮೊದಲೇ ಊಹಿಸುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಹಲ್ಲಿಗಳು ಕೂಡ ಇತರ ಪ್ರಾಣಿಗಳ ಹಾಗೆ, ಮೆಸೆಂಜರ್ಗಳ ಹಾಗೆ ವ್ಯವಹರಿಸುತ್ತವೆ. ಯಾವುದಾದರೂ ವಿಪತ್ತು ಸಂಭವಿಸಬಹುದು ಎಂಬ ವಿಷಯವನ್ನು ಕೆಲವು ಪ್ರಾಣಿಗಳು ಅವುಗಳಿಗಿರುವ ಸೆನ್ಸಿಂಗ್ ಪವರ್ ಮೂಲಕ ಕಂಡುಹಿಡಿಯುತ್ತವೆ. ಹಾಗೆಯೇ ಈ ಹಲ್ಲಿಗಳು ಕೂಡ ಕೆಲವು ಸಂದರ್ಭಗಳಲ್ಲಿ ಕಮ್ಯುನಿಕೇಟ್ ಆಗುತ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಎರಡು ಹಲ್ಲಿಗಳು ಒಂದೇ ಕಡೆ ಸೇರಿ ಜಗಳವಾಡುತ್ತಿದ್ದರೆ ನೀವು ಪ್ರೀತಿಸುವ ವ್ಯಕ್ತಿಯಿಂದ ದೂರವಾಗುತ್ತಿದ್ದೀರಾ ಎಂದು ಇದು ಸೂಚಿಸುತ್ತದೆ. ಗೃಹ ಪ್ರವೇಶ ಸಮಯದಲ್ಲಿ ಸತ್ತು ಹೋಗಿರುವ ಹಲ್ಲಿ ಕಾಣಿಸಿದರೆ ಆ ಮನೆಯಲ್ಲಿರುವವರಿಗೆ ಅನಾರೋಗ್ಯ ಸಮಸ್ಯೆಗಳು ಬರಬಹುದು ಎಂಬ ಎಚ್ಚರಿಕೆಯನ್ನು ನೀಡುತ್ತದೆ. ಹಗಲಿನ ಸಮಯದಲ್ಲಿ ಹಲ್ಲಿಯ ಶಬ್ದವನ್ನು ಕೇಳಿದರೆಂದರೆ ಅದು ಅಶುಭವಲ್ಲ, ಅದಕ್ಕೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಹಾಗೆಯೇ ಮದುವೆಯಾದ ಮಹಿಳೆಯರ ಹೊಟ್ಟೆಯ ಮೇಲೆ ಹಲ್ಲಿ ಬಿದ್ದರೆ ಅವರು ಬೇಗ ಗರ್ಭವತಿಯಾಗುತ್ತಾರೆ ಎಂಬ ಸೂಚನೆಯನ್ನು ನೀಡುತ್ತದೆ.
ಒಂದು ವೇಳೆ ನೀವು ಯಾವುದಾದರೂ ಸಮಸ್ಯೆಗಳನ್ನು ಪರಿಹರಿಸಬೇಕಾದರೆ ನೀವು ಹಲ್ಲಿಗಳನ್ನು ನೋಡಿದ್ದೀರಾ ಎಂದರೆ ಆಗ ನೀವು ನಿಮ್ಮನ್ನು ನೀವು ಆ ಸಮಸ್ಯೆಯಿಂದ ಪರಿಹರಿಸದೆ ಬಿಟ್ಟು ಬಿಡಬೇಕು ಮತ್ತು ಅದರಿಂದ ಹೊರಗಡೆ ಬಂದು ಬಿಡಬೇಕು, ಇಲ್ಲವಾದರೆ ನಿಮಗೆ ಸಮಸ್ಯೆಗಳು ಎದುರಾಗುತ್ತವೆ ಎಂದು ಸೂಚಿಸುತ್ತದೆ. ನೀವು ಹೋಗುತ್ತಿರುವ ದಾರಿಯಲ್ಲಿ ಹಲ್ಲಿ ಅಡ್ಡ ಬಂದರೆ ನೀವು ಸರಿಯಾಗಿ ನಿದ್ದೆ ಮಾಡುತ್ತಿಲ್ಲ ಮತ್ತು ನಿಮಗೆ ಮುಂಬರುವ ನಿಮ್ಮ ಅನಾರೋಗ್ಯದ ಬಗ್ಗೆ ಸೂಚನೆಯನ್ನು ತಿಳಿಸುತ್ತದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಪಾದದ ಮೇಲೆ ಹಲ್ಲಿ ಬಿದ್ದರೆ ಅದು ಅಶುಭದ ಸಂಕೇತ. ಹಲ್ಲಿಗಳು ಅರಚುತ್ತಾ ತಿರುಗುವುದನ್ನು ಗಮನಿಸಿದರೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಕಡಿಮೆಯಾಗುತ್ತಿವೆ ಮತ್ತು ಯಾವುದೋ ಸಮಸ್ಯೆ ಎದುರಾಗುತ್ತಿದೆ ಎಂದು ಅರ್ಥ. ಹಾಗೆಯೇ ಹಗಲಿನ ಸಮಯದಲ್ಲಿ ನೀವು ಊಟ ಮಾಡಬೇಕಾದರೆ ಹಲ್ಲಿಯ ಸ್ವರ ನಿಮಗೆ ಕೇಳಿಸಿದರೆ ಅತಿ ಬೇಗನೆ ಯಾವುದಾದರೂ ಶುಭವಾರ್ತೆಯನ್ನು ಕೇಳುತ್ತೀರಾ ಎಂದರ್ಥ. ಹಣೆಯ ಮೇಲೆ ಹಲ್ಲಿ ಬೀಳುವುದು ಶುಭ ಸಂಕೇತ, ಇದು ಆಸ್ತಿ ಕೂಡಿ ಬರುತ್ತದೆ ಎಂಬುದರ ಸಂಕೇತವಾಗಿರಬಹುದು. ಅದೇ ರೀತಿ ಹಲ್ಲಿಗಳು ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ದೇವರ ಫೋಟೋಗಳ ಹಿಂದೆ ತಿರುಗಾಡುತ್ತಿದ್ದರೆ ಯಾವುದಾದರೂ ದೋಷಗಳು ಬರಬಹುದು ಎಂದು ಬಹಳ ಜನರು ಭಯಬೀಳುತ್ತಿರುತ್ತಾರೆ. ಆದರೆ ಭಯಬೀಳುವ ಅಗತ್ಯವಿಲ್ಲ. ತುಂಬಾ ಜನರು ಮನೆಯಲ್ಲಿ ನಿತ್ಯವೂ ದೀಪಾರಾಧನೆ ಮಾಡುವುದಿಲ್ಲ, ಯಾವುದಾದರೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಹೆಚ್ಚಾಗಿ ಪೂಜೆಗಳನ್ನು ಮಾಡುತ್ತಿರುತ್ತಾರೆ. ಹಾಗೆ ನಿತ್ಯವೂ ದೀಪಾರಾಧನೆ ಮಾಡದೇ ಇರುವಂತಹ ಮನೆಗಳಲ್ಲಿ ಪೂಜಾ ಮಂದಿರಗಳಲ್ಲಿ ಹೆಚ್ಚಾಗಿ ಹಲ್ಲಿಗಳು ಕಾಣಿಸುತ್ತಿರುತ್ತವೆ. ನಿತ್ಯವೂ ದೀಪಾರಾಧನೆ ಮಾಡುವ ಪೂಜಾ ಮಂದಿರದಲ್ಲಿ ದೀಪಗಳು, ಅಗರಬತ್ತಿ ಮತ್ತು ಕರ್ಪೂರದ ಸುವಾಸನೆಗೆ ಹಲ್ಲಿಗಳು ಕಾಣಿಸುವುದಿಲ್ಲ. ಬಹಳ ದಿನಗಳವರೆಗೂ ಪೂಜಾ ಮಂದಿರವನ್ನು ಸ್ವಚ್ಛ ಮಾಡದೆ ಪ್ರತಿದಿನವೂ ಪೂಜೆ ಮಾಡದಿದ್ದಾಗ ಅಲ್ಲಿ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಇರುತ್ತವೆ, ಅವುಗಳನ್ನು ತಿನ್ನಲು ಈ ಹಲ್ಲಿಗಳು ಅಲ್ಲಿಗೆ ಹೋಗುತ್ತವೆ ಅಷ್ಟೇ. ಅದು ಯಾವುದೇ ರೀತಿಯ ಕೆಟ್ಟ ಸೂಚನೆಯಲ್ಲ ಎಂದು ಹೇಳುತ್ತಿದ್ದಾರೆ ಶಕುನ ಶಾಸ್ತ್ರಜ್ಞರು. ಒಂದು ವೇಳೆ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಹೆಚ್ಚಾಗಿ ಹಲ್ಲಿಗಳು ತಿರುಗಾಡುತ್ತಿದ್ದರೆ ಮಂದಿರವನ್ನು ಸ್ವಚ್ಛ ಮಾಡಿ ಕರ್ಪೂರ ಮತ್ತು ಅರಿಶಿನವನ್ನು ಬೆರೆಸಿದ ನೀರಿನಿಂದ ಪೂಜಾ ಮಂದಿರವನ್ನೊಮ್ಮೆ ಒರೆಸಿ. ಈ ಕರ್ಪೂರದ ಸುವಾಸನೆಗೆ ಹಲ್ಲಿಗಳು ಹತ್ತಿರವೂ ಸುಳಿಯುವುದಿಲ್ಲ. ಆದಷ್ಟು ಸಮಯ ಮಾಡಿಕೊಂಡು ನಿತ್ಯವೂ ದೀಪಾರಾಧನೆ ಮಾಡಲು ಪ್ರಯತ್ನಿಸಿ. ಹಾಗೆ ಮಾಡುವುದರಿಂದ ಹಲ್ಲಿಗಳು ಓಡಿ ಹೋಗುವುದಲ್ಲದೆ ಮನೆಯಲ್ಲಿ ಸುಖಶಾಂತಿಗಳಿರುತ್ತವೆ, ಪಾಸಿಟಿವ್ ಎನರ್ಜಿ ಉಂಟಾಗುತ್ತದೆ. ಹಾಗೆಯೇ ಸಾಲಬಾಧೆಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ಗಂಡ ಹೆಂಡತಿಯರ ನಡುವೆ ಜಗಳಗಳು ಕೂಡ ಆಗುವುದಿಲ್ಲ. ಪ್ರತಿದಿನವೂ ದೀಪಾರಾಧನೆ ಮಾಡುವ ಮನೆಗಳಿಗೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹವಿರುತ್ತದೆ. ಒಂದು ವೇಳೆ ನೀವು ಪೂಜೆ ಮಾಡಿದ ನಂತರವೂ ಹಲ್ಲಿಗಳು ಆ ಫೋಟೋಗಳ ಮೇಲೆ ಕಾಣಿಸಿದರೆ ಅದೊಂದು ಅತ್ಯಂತ ಶುಭ ಸೂಚಕವೆಂದು ಹೇಳುತ್ತದೆ ಶಕುನ ಶಾಸ್ತ್ರ. ನಿಮಗೆ ಅಧಿಕ ಮೊತ್ತದಲ್ಲಿ ಧನ ಲಾಭವಾಗುತ್ತದೆಂದು ಮತ್ತು ನೀವು ಕೈಗೊಂಡಂತಹ ಕೆಲಸಗಳು ಪೂರ್ತಿಯಾಗುತ್ತವೆ. ಅಷ್ಟೇ ಅಲ್ಲದೆ ಸುಖಾಸುಮ್ಮನೆ ಭಯಬೀಳುವ ಅಗತ್ಯವಿಲ್ಲವೆಂದು ಪಂಡಿತರು ಹೇಳುತ್ತಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.